ಹೋ ಬಂದ್ರ ಮೊನ್ನೆ ನಂದು KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇತ್ತು, ಕೋಲಾರದಲ್ಲಿ ಎಕ್ಸಾಮ್ ಸೆಂಟರ್ ಹಾಕಿದ್ರು, ಬೆಂಗಳೂರಿಂದ ಕೋಲಾರಿಗೆ ಹೋಗ್ಬೇಕಾಯ್ತು. ನನ್ನ ಮನೆಯಿಂದ ಜಾಳಿ ಕ್ರಾಸಿಗೆ ಬಸ್ಸಲ್ಲಿ ಹೋದೆ, ಆಮೇಲೆ ಮೆಟ್ರೋದಲ್ಲಿ ಟಿಕೆಟ್ ತಗೊಂಡೆ ಯಶವಂತಪುರಗೆ. ಒಂದು ಮೆಟ್ರೋ ಖಾಲಿನೇ ಇತ್ತು, ಒಂದು 20 ನಿಮಿಷಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಯ್ತು. ನಾನು ಅಪರೂಪಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದು. ಟಿಕೆಟ್ ಕೌಂಟ್ರ್ ಹುಡುಕಿ ಹುಡುಕಿ ಒಂದು 5 ನಿಮಿಷಕ್ಕೆ ಹುಡುಕ್ದೆ. ಆಮೇಲೆ ಟಿಕೆಟ್ ಕೌಂಟ್ರಲ್ಲಿ ಫೋನ್ಪೇ ಆಪ್ಷನ್ ಕೂಡ ಇದೆ, UPI ತ್ರೂ ಟಿಕೆಟ್ ತೊಗೋಬೋದು. 65 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡೆ. ಎರಡೇ ಟ್ರೈನ್ ಇರೋದು, ಒಂದು 6:30 ಬೆಳಿಗ್ಗೆ ಇದೆ, ಬೆಳಿಗ್ಗೆ ಅಂದರೆ ಆ ಕಡೆಯಿಂದ ಬೆಂಗಳೂರಿಗೆ ಬರುತ್ತೆ, ಸಂಜೆ 6:30 ಈ ಕಡೆಯಿಂದ ಕೋಲಾರಕ್ಕೆ ಹೋಗುತ್ತೆ. ಎರಡೇ ಟ್ರೈನ್ ಇರೋದು. ಒಂದು ಸ್ವಲ್ಪ ಹೊತ್ತು ತುಂಬ ಟೈಮ್ ಇತ್ತು, ರೈಲ್ವೆ ಸ್ಟೇಷನ್ ಎಲ್ಲ ರೌಂಡ್ ಹೊಡೆದೆ, ರೌಂಡ್ ಹೊಡೆದು ಹೊಡೆದು ಆದಮೇಲೆ ಟ್ರೈನ್ ಬಂತು. ಒಂದು 6:20 ಬಂತು, ಒಂದು 5 ನಿಮಿಷ ಸ್ಟಾಪ್ ಕೊಟ್ಟಿದ್ರು ರೈಲ್ವೆ ಸ್ಟೇಷನಲ್ಲಿ. ಆಮೇಲೆ 6:30 ಟ್ರೈನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಯಿತು, ಫುಲ್ಲು ಟ್ರೈನ್ ಖಾಲಿನೇ ಇತ್ತು. ಆಮೇಲೆ 1:09 ಕೋಲಾರಕ್ಕೆ ಹೋಗಿ ರೀಚ್ ಆಯಿತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ವಿ ಅಲ್ಲಿ. ಆಮೇಲೆ ಯಾರೋ ಈ ಥರ ಸ್ಕೀಮ್ ಇದೆ, ಕೋಲಾರ DC ಏನು ಮಾಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಫೋನ್ ಮಾಡಿದ್ವಿ, ಒಂದೇ ರಿಂಗಿಗೆ ಎತ್ತಿದ್ರು. ಆಮೇಲೆ ಆ ಚೌಟ್ರಿ ಹತ್ರ ಹೋದ್ವಿ, ಇದು ಗೌರ್ಮೆಂಟ್ ಚೌಟ್ರಿನೇ, KEB ಸಮುದಾಯ ಭವನ ಕೋಲಾರ. ಹೋಗಿದ ತಕ್ಷಣ ಊಟ ಕೊಟ್ಟರು, ಊಟ ಚೆನ್ನಾಗಿತ್ತು, ಪಲಾವು, ಎರಡು ವಡೆ, ಚಟ್ನಿ, ಮೊಸರನ್ನ, ಚೆನ್ನಾಗಿತ್ತು ಊಟನೂ. ಎಲ್ಲರೂ ಮಾಡಿದ್ವಿ, ಎಲ್ಲರಿಗೂ ಸಫಿಷಿಯೆಂಟು, ಬಿಸ್ಲರಿ ವಾಟ್ರ್ ಕೊಟ್ಟರು, ಅರ್ಧರ್ಧಲಿಟ್ರು, ಚೆನ್ನಾಗೇ ಕುಡಿದ್ವಿ. ಎಷ್ಟೊಂದು ಜನ ಬಂದಿದ್ರು, ತುಂಬ ಜನ ಬಂದಿದ್ರು, ನಾವು ಬರೋಕ್ಕಿಂತ ಮುಂಚೆನೇ ಬಂದು ಓದ್ತಿದ್ರು. ಆಮೇಲೆ ಅವರೇ ಹಾಸಿಗೆ ಎಲ್ಲ ರೆಡಿ ಮಾಡಿ ಅದ್ರ ಮೇಲೆ ಒಂದು ದಿಂಬು ಎಲ್ಲ ಹಾಕಿ ಇಟ್ಟಿದ್ರು. ನಾವು ಓದ್ವಿ, ಸ್ವಲ್ಪ ಜನ ಕೂತ್ಕೊಂಡು ಓದ್ತಿದ್ರು, ಸ್ವಲ್ಪ ಜನ ಊಟ ಮಾಡ್ತಿದ್ರು. ಹಾಗೇ ನಾವು ಟೈಮ್ ಪಾಸ್ ಹಾಗೆ ಹೀಗೆ ಮಾಡಿ ನಾನು ಬುಕ್ಸ್ ಎಲ್ಲ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಎಲ್ಲರೂ ಊಟನೂ ಮಾಡ್ತಿದ್ರು, ಹಾಸಿಗೆನೂ ಚೆನ್ನಾಗಿತ್ತು. ಎ ಸಿ ಇರಲಿಲ್ಲ, ಸಾರಿ, ಫ್ಯಾನ್ ಇತ್ತು, ದೊಡ್ಡ ದೊಡ್ಡ ಫ್ಯಾನು. ಚೌಟ್ರಿಗೆಲ್ಲೆಲ್ಲ ನೀವು ನೋಡಿರ್ತಿರಲ್ಲ, ಈ ಥರ ದೊಡ್ಡ ದೊಡ್ಡ ಫ್ಯಾನ್ ಇತ್ತು. ಸೊಳ್ಳೆ ಕಾಟ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್ DC ಕೋಲಾರ್ ಸರ್ಗೆ, ತುಂಬ ಥ್ಯಾಂಕ್ಸ್ ಹೇಳಬೇಕು UDA ಮುಖಾಂತರ. ನೆಕ್ಸ್ಟು ಸ್ವಲ್ಪ ಜನ ನೈಟೆಲ್ಲ ಓದ್ತಾಯಿದ್ರು, ಬಿಡ್ದಲೇ ಎಷ್ಟೊಂದು ಜನ ಆಸ್ಪಿರೆಂಟು ಹಾನೆಸ್ಟಾಗಿ ಎಫರ್ಟ್ ಹಾಕಿದ್ದಾರೆ ಈ ಎಕ್ಸಾಮ್ಗೆ. ತುಂಬ ಜನ ಚೆನ್ನಾಗಿ ಓದ್ತಿದ್ರು, ಮೇಲ್ಗಡೆ ಕೂಡ ಇತ್ತು. ನಾನು ಮೇಲ್ಗಡೆ ಹೋಗಲಿಲ್ಲ ವಿಡಿಯೋ ಮಾಡೋಕ್ಕೆ, ಕೆಳಗಡೆನೇ ಮಾಡಿದೆ, ಪ್ರೈವಸಿ ಮ್ಯಾಟರ್ಸ್ ಅಲ್ವಾ ಅವ್ರದ್ದು. ಆ ಕಾರಣಕ್ಕೋಸ್ಕರ ನಾನೇನು ಮಾಡಲಿಲ್ಲ, ಕೆಳಗಡೆ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಮಲ್ಕೊಳಕ್ಕೆ ಟ್ರೈ ಮಾಡಿದ್ವಿ. ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಎದ್ವಿ, ಗೀಜರ್ ಕೂಡ ಇತ್ತು, ಬಿಸಿ ಬಿಸಿ ನೀರು ಬಂತು. ಆಮೇಲೆ ನೆಕ್ಸ್ಟ್ ಹೋಗಿ ಟಿಫನ್ ಸೆಂಟ್ರು ಆ ಕಡೆ ಪಕ್ಕಡೆ ಹುಡುಕಿ ಟಿಫನ್ ಸೆಂಟ್ರ್ ಹತ್ರ ಹೋದ್ವಿ. ಒಂದು ಚಿಕ್ಕ ಹೋಟ್ಲು, ನಾನು ವಡೆ ಕೇಳಿದ್ರು ವಡೆ ಹಾಕ್ಸ್ಕೊಳ್ಳಿಲ್ಲ, ಬರೀ 5 ಇಡ್ಲಿ ಕೊಟ್ಟರು, 2 ಥರ ಚಟ್ನಿ, 1 ಸಾಗು. ಚಟ್ನಿ ಖಾರ ಸಖತ್, 1 ಚಟ್ನಿ ಅಂತೂ ಸಖತ್ ಖಾರ ಇತ್ತು. ಆಮೇಲೆ ಎಕ್ಸಾಮ್ ಸೆಂಟ್ರ್ ಹತ್ರ ಹೋದ್ವಿ. ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗಿದ್ದಕ್ಕೆ ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡಿದ್ರು, ತುಂಬ ಸ್ಟ್ರಿಕ್ಟಾಗಿ, ಏನು ಪೇಪರ್ ಲೀಕು ಏನೂ ಆಗಿಲ್ಲ ನಮ್ಮ ಸೈಡು ಕೋಲಾರದಲ್ಲಿ. ನಂದು ಎಕ್ಸಾಮ್ ಸೆಂಟ್ರಲ್ಲಿ ಪೊಲೀಸವರು ಎಲ್ಲ ಚೆಕ್ ಮಾಡೋರು, ನೀಟಾಗೆ ಮಾಡ್ತಿದ್ರು, ಏನು ಒಂಚೂರು ಏನೂ ಆಗಿಲ್ಲ. ಪೇಪರ್ 1 ಅಂತೂ ತುಂಬ ಕಷ್ಟ ಇತ್ತು, ಪೇಪರ್ 2 ಸ್ವಲ್ಪ ಜೀವ ಬಂತು ಅಂತ ಹೇಳ್ಬೋದು. ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ನಂದು KS ಪ್ರಿಲಿಮ್ಸ್ ಜರ್ನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡ್ಬೋದು, ಲೈಕ್ ಮಾಡ್ಬೋದು. ತುಂಬ ಥ್ಯಾಂಕ್ಸ್, ಬಾಯ್, ಥ್ಯಾಂಕ್ ಯು, ಲವ್ ಯು ಗಾಯ್ಸ್.